ನಮ್ಮ ಪಕ್ಷದ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಅವರ ಮೇಲೆ ಶುಕ್ರವಾರ ಕೆಲ ಕಿಡಿಗೇಡಿಗಳು ಹಾಡು ಹಗಲೇ ಸಾರ್ವಜನಿಕ ಜನನಿರುವ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಯತ್ನ ಮಾಡಿರುವುದು ಖಂಡನೀಯವಾಗಿತ್ತು. ಕೂಡಲೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪೊಲೀಸ್ ಆಡಳಿತದ ವಿರುದ್ಧ ಜೆಡಿಎಸ್ ಪಕ್ಷದಿಂದ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳುವುದಾಗಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ತಿಳಿಸಿದ್ದಾರೆ. ಚಿಂತಾಮಣಿಯ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರಿಂದ ಜೆಕೆ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ನಾನು ಎರಡು ಬಾರಿ ಶಾಸಕನಾಗಿದ್ದು 10 ವರ್ಷಗಳ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆ ಗದ್ದಲಗಳಿಗೆ ಆಸ್ಪದನೇ ನೀಡಲಿಲ್ಲ. ಆದರೆ ಇತ್ತೀಚೆಗೆ ಪೊಲೀಸ್ ಇಲಾಖೆಯ ವೈಫಲ್ಯದಿಂದ ಹಲವಾರು ರೀತಿಯ ಗಲಾಟೆ ಗದ್ದಲಗಳು ಹೆಚ್ಚಾಗ್ತಾ ಇದ್ದು ಶುಕ್ರವಾರ ಸಂಜೆ ಸಾವಿರಾರು ಜನರಿರುವ ಸಾರ್ವಜನಿಕ ಸ್ಥಳಗಳಲ್ಲಿ ಐಪಿಎಲ್ ದಂಧಿಕೋರರು ರೌಡಿ ಚಟುವಟಿಕೆಗಳಿಂದ ನಮ್ಮ ಪಕ್ಷದ ನಗರಸಭಾ ಸದಸ್ಯರಾದ ಮುರಳಿ ಮೇಲೆ ಕೆಲ ಕಿಡಿಗೇಡಿಗಳು ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿರೋದು ಖಂಡನೀಯ. ಈ ಘಟನೆ ನಡೆಯಲು ಪೊಲೀಸ್ ಇಲಾಖೆಯ ವೈಫಲ್ಯವೇ ಮುಖ್ಯ ಕಾರಣವಾಗಿದ್ದು ಅಗ್ರಹಾರ ಮುರಳಿಯವರ ಮೇಲಿನ ಮಾರಣಾಂತಿಕ ಹಲ್ಲೆಗೆ ಇಲ್ಲಿನ ಶಾಸಕರು ಸಚಿವರು ಕುಮ್ಮಕ್ಕು ಕೂಡ ಇದ್ದು ಈ ವಿಷಯವನ್ನು ಗೃಹ ಸಚಿವರ ಗಮನಕ್ಕೂ ಕೂಡ ತರಲಿದ್ದೇನೆ ಅಂತ ಅವರು ಶುಕ್ರವಾರ ಮುರಳಿಯವರ ಮೇಲೆ ಹಲ್ಲೆ ಘಟನೆ ನಡೆಯುತ್ತಿದ್ದಂತೆ ಪೊಲೀಸರು ಹಲ್ಲೆಗೊಳಗಾದವರ ಮನೆಗೆ ಬಂದು ರಕ್ಷಣೆ ನೀಡದೆ ಹಲ್ಲೆ ಮಾಡಲು ಕಾರಣ ಮತ್ತು ಪ್ರಚೋದನೆ ನೀಡಿರುವವರ ಮನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿರುವುದನ್ನು ಕಂಡ್ರೇನೆ ಗೊತ್ತಾಗುತ್ತೆ ಪೊಲೀಸ್ ಇಲಾಖೆಯ ವೈಫಲ್ಯ ಎಂಥದ್ದು ಅಂತ. ಅವರು ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯ ಕಾನೂನುಬಾಹಿರ ಚಟುವಟಿಕೆಗಳನ್ನು ಹತ್ತಿಕ್ಕಲು ವೈಫಲ್ಯವಾಗಿದ್ದು ಮುರಳಿರವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ವಾಲ್ಮೀಕಿ ಸಮುದಾಯ ದಲಿತ ಪರ ಸಂಘಟನೆಗಳು ಕರೆ ನೀಡಿರುವ ಚಿಂತಾಮಣಿ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲವಿದ್ದು ಕೂಡಲೇ ಅಗ್ರಹಾರ ಮುರಳಿರವರ ಮೇಲಿನ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದಿಂದ ಜಿಲ್ಲಾ ಪೊಲೀಸ್ ಆಡಳಿತದ ವಿರುದ್ಧ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರಿಗೆ ನವರಾತ್ರಿ ಹಬ್ಬಗಳ ಶುಭಾಶಯಗಳು ಮತ್ತು ಜಿಲ್ಲೆಯ ಜನತೆಗೆ ನವರಾತ್ರಿ ಹಬ್ಬಗಳ ಮೊದಲನೇ ದಿನ ಇವತ್ತು ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾವು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಉದ್ದೇಶ ಏನು ಅಂತ ಹೇಳಿದ್ರೆ 13/10/2023 ಸಂಜೆ 6:30 ಸಮಯದಲ್ಲಿ ಚಿಂತಾಮಣಿ ನಗರದ ಜನನಿ ಬಿಡ ಪ್ರದೇಶ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಗಜಾನನ ಸರ್ಕಲ್ ಅಂತ ಹೇಳಿದರೆ ಅಲ್ಲಿ 1000+ ಇರತಕ್ಕಂಥ ಅಂಥ ಸ್ಥಳದಲ್ಲಿ ಒಂದು ಭೀಕರವಾದಂಥ ಮಾರಣಾಂತಿಕ ಹಲ್ಲೆ ನಡೆದಿದೆ ನಮ್ಮ ಪಕ್ಷದ ಮುಖಂಡರು ಮತ್ತು ನಗರಸಭಾ ಸದಸ್ಯರ ಮೇಲೆ. ಈ ಹಲ್ಲೆ ಎಷ್ಟು ಭೀಕರವಾಗಿದೆ ಅಂತ ಹೇಳಿದರೆ ಬಹುಶಃ ಇವತ್ತು ಸಾರ್ವಜನಿಕವಾಗಿ ಸಾರ್ವಜನಿಕರು ಇವತ್ತು ಅವರ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ಮತ್ತು ಸಾರ್ವಜನಿಕವಾಗಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂತ ಹೇಳಿದರೆ ಅದು ಹೇಳೋಕ್ಕಾಗೋದಿಲ್ಲ. ಸಾರ್ವಜನಿಕ ವಲಯದಲ್ಲೇ ಇವತ್ತು ಚರ್ಚೆಗಳಾಗ್ತಾಯಿದೆ. ಅಂಥ ಒಂದು ಭೀಕರ ಇವತ್ತು ಮಾರಣಾಂತಿಕ ಹಲ್ಲೆ, ದುಷ್ಕರ್ಮಿಗಳು ದ್ವಿಚಕ್ರ ವಾಹನದಲ್ಲಿ ಬಂದು ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಮಾಹಿತಿಗಳು ಕೊಟ್ಟಿದ್ರು ಏನೇನು ಅನ್ನುವಂಥದ್ದು ಎಲ್ಲ ಪೊಲೀಸ್ನವರು ಸೋಮೋಟ ಒಂದು ಕಂಪ್ಲೇಂಟ್ ದೂರನ್ನು ತಗೊಂಡು ಮಾಡ್ತಾಯಿದ್ದಾರೆ. ಆದರೆ ನಾನು ಈ ಒಂದು ಅಲ್ಲೇ ಕಳೆದ 1.5 ವರ್ಷದಿಂದ ಏನೆಲ್ಲ ಕೆಲವರಿಗೆ ಗಲಾಟೆಗಳಾಗಿತ್ತು, ಯಾರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಆ ಗಲಾಟೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಜೈಲಿಗೆ ಹೋಗಿದ್ರು, ಯಾರ್ಯಾರು ಭಾಗಿಯಾಗಿದ್ರು ಬೇರೆ ಗಲಾಟೆಗಳಲ್ಲಿ, ಸೊ ಈ ಗಲಾಟೆ ಅದರ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು. ನಾನು ಇವತ್ತು ಜೀವಂತವಾಗಿ ಬದುಕಿದ್ದಾರೆ, ಇವತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯನವರು ಜೀವಂತವಾಗಿ ಬದುಕಿದ್ದಾರೆ. ನಾನು ಕಳೆದ 1.5 ವರ್ಷದಿಂದ ಆ ಇನ್ಸ್ಪೆಕ್ಟ್ರು ಠಾಣಾಧಿಕಾರಿಗೆ ನಾನು ಹೇಳ್ತಾ ಇದ್ದೆ, ಇವತ್ತು KGFನಿಂದ ಆಂಧ್ರದಿಂದ ಯಾರ್ಯಾರೋ ಎಲ್ಲಿಂದನೋ ಬಂದು ಇಲ್ಲಿ ರೌಡಿ ಚಟುವಟಿಕೆಗಳು, IPL ಮಟ್ಕಾ ಇರ್ಬೋದು, ಇಸ್ಪೀಟ್ ಅಡ್ಡೆಗಳಿರ್ಬೋದು, ಇವೆಲ್ಲ ಕೂಡ ಇವತ್ತು ನಡೀತಾ ಇದೆ. ನೀವು ಇಂಥದ್ದನ್ನೆಲ್ಲ ಕೂಡ ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಮುಂದೊಂದು ದಿನ ಭಾಳ ದೊಡ್ಡ ಪ್ರಮಾಣದ ಇದು ನಾವು ಬೆಲೆ ತೆರಬೇಕಾಗ್ತದೆ ಅನ್ನುವಂಥ ಮಾತನ್ನು ನಾನು ಕಾಲಕಾಲಕ್ಕೆ ಅವ್ರಿಗೆ ಹೇಳ್ತಾನೆ ಇದ್ದೆ. ಅವ್ರಿಗೂ ಕಳಿಸಿದ್ದೀನಿ, ನಮ್ಮ DYSP ಅವ್ರಿಗೂ ಕಳಿಸಿದ್ದೀನಿ, ಇವತ್ತಿನ ಮಂತ್ರಿಗಳ ಜೊತೆ ಈ ಕೇಸ್ಗಳಲ್ಲಿ ಇವತ್ತು ನಿನ್ನೆ ಮೊನ್ನೆ ಶುಕ್ರವಾರ ನಡೆದಂಥ ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಆ ವಿಡಿಯೋ ಫುಟೇಜ್ಗಳಲ್ಲೆಲ್ಲ ನಾವು ಕೆಲವು ಹೆಸರುಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ನಾನು ಕಳಿಸಿರ್ತಕ್ಕಂಥ ಫೋಟೋದಲ್ಲಿ ಆಸಾಮಿಗಳು 3 ಜನ ಇದ್ದಾರೆ. ಆದರೆ ಇವರು ರಾಜಕೀಯ ಬೆಂಬಲ ಕೂಡ ಸಿಕ್ಕಿದೆ, ಇವರಿಗೆ ರಾಜಕೀಯ ಬೆಂಬಲ ಸಿಕ್ಕಿದೆ, ಅಧಿಕಾರಿಗಳ ಬೆಂಬಲ ಇದೆ,
ಇವತ್ತು ಐಪಿಎಲ್ ಆಡತಕ್ಕಂಥವ್ರಿಗೆ ಪೊಲೀಸು ನನ್ನ ಪಾಕೆಟಲ್ಲಿದೆ ಅಂತ ಹೇಳ್ತಾರೆ, ರೌಡಿ ಚಟುವಟಿಕೆಗಳು ನಡೆಸ್ತಕ್ಕಂಥವ್ರು ಪೊಲೀಸ್ನವ್ರು ನನ್ನ ಪಾಕೆಟಲ್ಲಿದೆ ಅಂತ ಹೇಳ್ತಾರೆ, ಇಸ್ಪೀಟ್ ಅಡ್ಡೆಗಳು ನಡೆಸ್ತಕ್ಕಂಥವ್ರು ಇವತ್ತು ಪೊಲೀಸ್ ನನ್ನ ಪಾಕೆಟಲ್ಲಿದೆ ಅಂತ ಹೇಳ್ತಾರೆ. ಸಮಾಜಘಾತಕ ಶಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಪೊಲೀಸ್ನವರು ನಮ್ಮ ಪಾಕೆಟ್ನಲ್ಲಿದ್ದಾರೆ ಅನ್ನುವಂಥ ಸಾರ್ವಜನಿಕವಾಗಿ ಮಾತನಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯ ಜನರು ಇವತ್ತು ಪೊಲೀಸ್ ಠಾಣೆಗೆ ಹೋಗಬೇಕಂದ್ರೆ ಅವ್ರ ಕಷ್ಟ ನಷ್ಟ ಅವ್ರಿಗೇನಾದರೂ ತೊಂದರೆ ಆದಾಗ ಅವ್ರ ನೋವುಗಳನ್ನು ಹೇಳ್ಕೊಳ್ಳೋದಕ್ಕೆ ಪೊಲೀಸ್ ಠಾಣೆಗೆ ಧೈರ್ಯವಾಗಿ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಈ ಐಪಿಎಲ್ನಲ್ಲಿ ಭಾಗಿಯಾಗಿರ್ತಕ್ಕಂಥವರು, ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರು, ಸಮಾಜಘಾತಕ ಶಕ್ತಿಗಳು, ಇಸ್ಪೀಟ್ ಅಡ್ಡೆಗಳು, ಒಂದಂಕಿ ಲಾಟ್ರಿ ಅವರು, ಇವರು ರಾಜಾರೋಷವಾಗಿ ಅತ್ತೆ ಮಾವನ ಮನೆಗೆ ಹೋದಂಗೆ ಪೊಲೀಸ್ ಠಾಣೆಗಳಿಗೆ ಹೋಗುವಂಥದ್ದು ಬರುವಂಥದ್ದು. ಇದಕ್ಕೆ ಕಾರಣರ್ಯಾರು, ಈ ಏಸಿಗೆ ತಿನ್ನುವಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಕಾರಣ. ನಾನು ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೇನೆ, ಇಂಥ ಅಪ್ರಯೋಜಕರು, ಇಂಥ ನಿಷ್ಕ್ರಿಯರಾಗಿರ್ತಕ್ಕಂಥ ನಿಷ್ಪ್ರಯೋಜಕರು ಇವತ್ತು ನಮ್ಮ ಜಿಲ್ಲೆ ಬಿಟ್ಟು ತೊಲಗಬೇಕು. ದಯಮಾಡಿ ಗೃಹ ಮಂತ್ರಿಗಳು ಇಂಥ ಅಧಿಕಾರಿಗಳನ್ನು ಎಲ್ಲೂ ಆರ್ಥಿಕ ಚಟುವಟಿಕೆಗಳಿರೋದಿಲ್ಲ ಅಂಥ ಕಡೆ ವರ್ಗಾವಣೆ ಮಾಡಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇವತ್ತು ಜನರನ್ನು ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮಾನ್ಯ ಕರ್ನಾಟಕ ರಾಜ್ಯದ ಗೃಹ ಸಚಿವರಿಗೆ ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ವಿನಂತಿಯನ್ನು ಮಾಡ್ತೇನೆ. ಯಾವಾಗ ಇಂಥ ಮಹಾಪೋಷಕರು, ಇವರೆಲ್ಲ ಮಹಾಪೋಷಕರಾಗ್ಬಿಟ್ಟಿದ್ದಾರೆ ರೌಡಿಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ, ಐಪಿಎಲ್ ಆಡೋರಿಗೆ, ಇಸ್ಪೀಟ್ ಅಡ್ಡೆ ನಡೆಸೋರಿಗೆ ಮಹಾಪೋಷಕರಾಗಿದ್ದಾರೆ. ನಾನು ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗಿರ್ಬೋದು, ಗೃಹ ಮಂತ್ರಿಗಳಿಗಿರ್ಬೋದು, ಇಂಥ ಅಧಿಕಾರಿಗಳು ಬಂದು ನಮ್ಮ ಜಿಲ್ಲೆಯನ್ನು ಹಾಳು ಮಾಡುವಂಥದ್ದು ಬೇಡ. ಇಲ್ಲಿನ ತಕ್ಷಣ ಇವರಿಗೆಲ್ಲರಿಗೂ ಕೂಡ ವರ್ಗಾವಣೆಗಳು ಕೊಟ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಒಳ್ಳೆ ಆಡಳಿತ ಕೊಡ್ತಕ್ಕಂಥವ್ರನ್ನ ಇಲ್ಲಿ ಡೆಪ್ಯೂಟ್ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಇನ್ಸ್ಪೆಕ್ಟರ್, ಟೌನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗೆ ನಾನು ಹೇಳ್ತಾನೆ ಬಂದಿದ್ದೀನಿ, ನೀವು ಇದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಭಾಳ ದೊಡ್ಡ ಪರಿಣಾಮ ನಾವು ಎದುರಿಸಬೇಕಾಗ್ತದೆ, ದೊಡ್ಡ ಒಂದು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತಾನೆ ಇದ್ದೆ. ಆದರೆ ನಾನು 10 ವರ್ಷಗಳ ಕಾಲ ಏನು ಇಲ್ಲಿ ಶಾಸಕನಾಗಿದ್ದೆ, ಇಂಥ ಘಟನೆಗಳು ಎಲ್ಲೂ ಕೂಡ ನಡೆದಿಲ್ಲ. ಆದರೆ ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾನೆ ಬಂದಿದ್ದೆ. ಆದರೆ ಇದು ಎಲ್ಲಿ ಯಾವಾಗ ಜಾಸ್ತಿ ಆಯಿತು, ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು, ಇಲ್ಲಿನ ಶಾಸಕರು ಮಂತ್ರಿಗಳಾದರು, ಇವತ್ತು ರೌಡಿಗಳು ಇವರೆಲ್ಲರಿಗೂ ಕೂಡ ಬೆಂಬಲ ಇದೆ, ಇವರೆಲ್ಲರಿಗೂ ಕೂಡ ಬೆಂಬಲ ಇದೆ. ಇವತ್ತು ಯಾರು ಯಾರು ನಿಯಂತ್ರಣದಲ್ಲಿಲ್ಲ, ಎಸ್ ಪಿ ಕಂಟ್ರೋಲಲ್ಲಿ ಯಾವ ಅಧಿಕಾರಿಗಳಿಲ್ಲ, ಇಲ್ಲಿನ ಅಧಿಕಾರಿಗಳ ಜೊತೆ ಇಲ್ಲಿ ಯಾರು ರೌಡಿಗಳು ಆಗಲಿ ಭಯ ಬೀಳುವಂಥದ್ದಾಗಲಿ, ಇವತ್ತು ಸಾರ್ವಜನಿಕರು ಬೇರೆ ಬೇರೆ ಸಾರ್ವಜನಿಕರು ಏನಾದರೂ ಅವ್ರಿಗೆ ತೊಂದರೆ ಆದಾಗ ಅವ್ರು ಭಯ ಬೀಳ್ತಾ ಇದ್ದಾರೆ, ನಾವು ಹೆಂಗಪ್ಪ ಹೋಗೋದು ಸ್ಟೇಷನ್ ಒಳಗಡೆ ಅಂತ, ಅವ್ರು ನೋವು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅವ್ರ ಕಷ್ಟ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆದರೆ ರೌಡಿಗಳಿಗೆ ಎಷ್ಟು ಫ್ರೀಡಮ್ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಈ ಘಟನೆಗಳಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ. ಖಂಡಿತ ನಾನು ಮತ್ತೊಮ್ಮೆ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಯಾಕೆಂದರೆ ಇವತ್ತು ಯಾರಿಗೂ ಕೂಡ ಇವತ್ತು ಅಂತ ಒಂದು ಇದು ಸಿಗ್ತಾ ಇಲ್ಲ, ರಕ್ಷಣೆ ಸಿಗ್ತಾ ಇಲ್ಲ. ಇವತ್ತು ಆ ರಕ್ಷಣೆ ಸಿಗ್ತಾ ಇಲ್ಲದೆ ಇರೋದ್ರಿಂದ ದಯಮಾಡಿ ಇಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು. ಇಂಥ ಅನ್ಯಾಯಗಳು ಯಾರಿಗೂ ಕೂಡ ಆಗಬಾರ್ದು. ಇದು ಇಂಥ ವಿಚಾರಗಳಲ್ಲಿ ನಾನು ಇವತ್ತು 10 ವರ್ಷಗಳಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿ ನಮ್ಮ ತಾಲೂಕಿಗೆ ಬಂದರೆ ಪಕ್ಷ ಪಂಗಡ ಜಾತಿ ಧರ್ಮ ಯಾವುದು ಕೂಡ ನೋಡಬಾರ್ದು. ನಮ್ಮ ಪಕ್ಷ ಆದರೂ ಕೂಡ ಯಾರಾದರೂ ರೌಡಿ ಚಟುವಟಿಕೆಗಳಿದ್ದರೆ ಕಠಿಣ ನಿಯಂತ್ರಣ ಮಾಡಬೇಕು. ಐ ಪಿ ಎಲ್ ಆಡ್ತಕ್ಕಂಥವ್ರು ಯಾರಾದರೂ ಇರಲಿ, ನಿಯಂತ್ರಣ ಮಾಡಬೇಕು. ಇಸ್ಪೀಟ್ ಅಡ್ಡೆಗಳು ಯಾರಾದಿದ್ದರೆ ಅವರು ನಿಯಂತ್ರಣ ಮಾಡಬೇಕು. ಸಮಾಜಘಾತಕ ಶಕ್ತಿಗಳು ಯಾರಿದ್ದಾರೆ ಅವರನ್ನು ಗುರುತಿಸಿ ನಿಯಂತ್ರಣ ಮಾಡುವಂಥ ಕೆಲಸ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ಈಗಾಗಲ್ಲ, ಅಲ್ಲ, ಪೊಲೀಸ್ನವ್ರು ಗೊತ್ತಿದೆ ರೀ, ಎಲ್ರಿಗೂ ಎಲ್ಲ ಗೊತ್ತಿದೆ, ಪೊಲೀಸ್ನವ್ರಿಗೆ ಎಲ್ಲವೂ ಗೊತ್ತಿದೆ. ನಾನು ಹೇಳಿದ್ನಲ್ಲ, ಈಗ ಪೊಲೀಸ್ನವ್ರು ಹಠಾತ್ ಆಗಿ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಯಾಕೆ ಅಂದರೆ ಅವ್ರಿಗೆ ಬರ್ತಾ ಇರ್ತಕ್ಕಂಥ ಸಂದಾಯ ಏನು ಪ್ರತಿ ತಿಂಗಳು ಆಗ್ತಾ ಇರ್ತದೆ ಅದು ಕಡಿಮೆ ಆದಾಗ ಯಾರೂ ಹೇಳೋದಿಲ್ಲ, ಅವ್ರಾಗ ಅವರೇ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಯಥೇಚ್ಛವಾಗಿ ನಡೀತಾ ಇದೆ, ಎಲ್ರಿಗೂ ಗೊತ್ತಿದೆ. ಪೊಲೀಸ್ನವ್ರು ಗೊತ್ತಿದೆ, ಪೊಲೀಸ್ನವ್ರು ಗೊತ್ತಿದೆ ಯಾರು ಅನ್ನುವಂಥದ್ದು ಗೊತ್ತಿದೆ.
ಕೆಲವು ರಾಜಕಾರಣಿಗಳಿಂದ ಅವರಿಗೆ ಒತ್ತಡನೂ ಇದೆ, ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಈ ಕೇಸಿಂದ ಹೊರಗಿಡಬೇಕು ಅನ್ನುವಂಥ ಸೂಚನೆ ಕೂಡ ಹೋಗಿದೆ. ಹಾಂ, ಅಲ್ಲ ಗೊತ್ತಿದೆ, ಪೊಲೀಸ್ನವ್ರು ಗೊತ್ತಿದೆ. ಈಗ ನಾನು ಹೇಳಿದ್ನಲ್ಲಪ್ಪ, ಈಗ ಕೆ ಜಿ ಎಫ್ ಇಂದ ಯಾರು ಹುಡುಗರು ಬಂದಿದ್ದಾರೆ, ಯಾರು ಎರಡು ವರ್ಷಗಳಿಂದ, ಈಗ ಕೆ ಜಿ ಯಾರೋ ಇಲ್ಲಿ ಬಂದು ಬದುಕಲಿ, ನಮ್ದೇನೂ ತಕರಾರಿಲ್ಲ, ಒಳ್ಳೆ ಬದುಕನ್ನು ಕಟ್ಕೊಂಡ್ಲಿ. ಆದರೆ ರೌಡಿ ಚಟುವಟಿಕೆಗಳು ಮಾಡ್ತಾ ಇರ್ತಕ್ಕಂಥದ್ದು, ಈ ಹಿಂದೆ ಕೇಸ್ಗಳಾಗಿದ್ದಾವೆ, ಜೈಲಿಗೆ ಹೋಗಿದ್ದಾರೆ, ಇದರ ವಿಚಾರವಾಗಿ ನಾವು ಅವ್ರಿಗೆ ಕಾಲ ಕಾಲಕ್ಕೆ 10-6 ಸಾರಿ ಹೇಳಿದ್ದೇವೆ. ಎಲ್ರಿಗೂ ಗೊತ್ತಿದೆ ಸರ್, ಪೊಲೀಸ್ನವ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಇವು ನಿಮ್ಗೂ ಫೋಟೋ ಕಳಿಸ್ತೀನಿ, ನೀವು ನೋಡ್ಕೊಳ್ಳಿ, ಎಲ್ರಿಗೂ ಗೊತ್ತಿದೆ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲರಿಗೂ ಗೊತ್ತಿದೆ. ಇಲ್ಲ ಇಲ್ಲ, ರಾಜಕಾರಣ ಇದು ಮೊದಲಿಂದ ನಡ್ಕೊಂಡು ಬರ್ತಾ ಇದೆ. ಈ ರೀತಿ ಘಟನೆಗಳು ಯಾವತ್ತೂ ಕೂಡ ಆಗಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, 10 ವರ್ಷಗಳಲ್ಲಿ ನಾವಿದ್ದಾಗ ಇಂಥ ಘಟನೆಗಳು ಎಲ್ಲೂ ನಡೆದಿಲ್ಲ. ಆದರೆ ಇದು ದ್ವೇಷದ ರಾಜಕಾರಣ, ಸೇಡು ತೀರಿಸ್ಕೊಳ್ಳುವಂಥದ್ದಾಗ್ತಾ ಇದೆ. ಎಲ್ಲಿ ಸೇಡು ತೀರಿಸ್ಕೊಳ್ಳುವಂಥದ್ದು, ಅಧಿಕಾರ ಸಿಕ್ಕಿದಾಗ ಇಂಥ ರೌಡಿಗಳನ್ನು, ಇಂಥ ಸಮಾಜಘಾತಕ ಶಕ್ತಿಗಳನ್ನು, ಇಂಥ ಇಸ್ಪೀಟ್ ಅಡ್ಡೆ ನಡೆಸೋರನ್ನು, ಈ ರೀತಿ ಇರ್ತಕ್ಕಂಥ ದಂಧೆಯಲ್ಲಿ IPL ಪಾಪದ ಹಣದಿಂದ ಮದ ನೆತ್ತಿಗೆ ಈ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು, ಈ ಪಾಪದ ಹಣ ಇವ್ರಿಗೂ ಕೂಡ ಸಂದಾಯ ಆಗ್ತಾ ಇದೆ. ಕೆಲವೊಮ್ಮೆ ಇವರು ನಿಯಂತ್ರಣ ಮಾಡಲಿಕ್ಕೆ ಹಠಾತ್ತಾಗಿ ಹೋಗಿ ಅರೆಸ್ಟ್ ಮಾಡುವಂಥದ್ದು, ಜೈಲಿಗೆ ಕಳಿಸುವಂಥದ್ದು ಮಾಡ್ತಾರೆ. ಯಾಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂದರೆ, ಪ್ರತಿ ತಿಂಗಳು ಇವ್ರಿಗೇನು ಸಂದಾಯ ಆಗ್ತಾ ಇರ್ತದೆ ಅದು ಕಡಿಮೆ ಆದಾಗ ಯಾರು ಇನ್ಫ್ಲೂಯೆನ್ಸು ಬೇಡ, ಯಾವ MLA ಮಿನಿಸ್ಟ್ರು ಯಾರು ಹೇಳೋದು ಬೇಕಾಗಿಲ್ಲ, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡೋದು, ಜೈಲಿಗೆ ಕಳಿಸೋದು ಅಂತದ್ದು ಮಾಡ್ತಾರೆ. ಮತ್ತೆ ಅದು ಸರಿ ದಾರಿಗೆ ಬಂದರೆ ಯಥೇಚ್ಛವಾಗಿ ನಡೀಬೇಕು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಪೊಲೀಸ್ನವರು ಆ ವಿಡಿಯೋ ಫುಟೇಜಸ್ನೆಲ್ಲ ನೋಡಿ ಯಾರ್ಯಾರು ಅನ್ನುವಂಥದ್ದು ಪೊಲೀಸ್ನವ್ರಿಗೆ ಅರಿವಿದೆ. ಅವ್ರನ್ನ ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬೇಗ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ, ಬೇಗ ಮಾಡಬೇಕು ಅನ್ನುವಂಥದ್ದು. ಆದರೆ ಇಂಥ ಕೃತ್ಯಗಳು ನಡೆಯುವಂಥದ್ದು ಇವತ್ತು ಸಂಪೂರ್ಣವಾಗಿ ಪೊಲೀಸ್ ವೈಫಲ್ಯದಿಂದ ಇವತ್ತು ನಡೆದಿದೆ. ಪೊಲೀಸ್ ವೈಫಲ್ಯದಿಂದನೇ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲ, ಈಗ ನಮ್ಮ ಬಳಿ ಇರ್ತಕ್ಕಂಥ ಫೋಟೋಗಳು ಕೂಡ ನಾವು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಕಳಿಸಿದ್ದೀವಿ. ಅದರಲ್ಲಿ ಈಗ ಪೊಲೀಸ್ನವರು ಯಾರ ಮೇಲೆ ಸಂಶಯಪಟ್ಟು ಆ ವಿಡಿಯೋಗಳೆಲ್ಲ ನೋಡಿದ್ದಾರೆ, ಆ ಫೋಟೋಗಳಲ್ಲಿರ್ತಕ್ಕಂಥವರು ಆ ಕೃತ್ಯ ಎಸಗಿರ್ತಕ್ಕಂಥದ್ದು ಅನ್ನುವಂಥದ್ದು ಪೊಲೀಸ್ನವರ ಪ್ರಕಾರ ಅದು ಹೇಳಿರ್ತಕ್ಕಂಥದ್ದು. ಆದರೂ ಕೂಡ ಇನ್ನು 2 ದಿವಸ ನಾವು ನೋಡ್ತೇವೆ ಈ ಸಂಘಟನೆಯವರು ಯಾವತ್ತು ಬಂದ್ ಮಾಡ್ತಾರೆ, ಇದಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ. ಅದಾದ ನಂತರ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂಥದ್ದನ್ನು ಮಾಡ್ತೇವೆ. ಅದಕ್ಕೆ ನಾವು ಸ್ವಾಗತ, ಧನ್ಯವಾದಗಳು ಹೇಳ್ತೇವೆ ಸಚಿವರು. ಇವತ್ತು ಸಚಿವರ ಜೊತೆಯಲ್ಲಿ ಫೋಟೋಗಳು ಆಯಿತು, ಈಗ ನಿಮಗೆ ಒಂದು 2-3 ದಿನ ಯಾರ್ಯಾರು ನಿಡ್ಕೊಂಬರ್ತಾರೆ, ಯಾರ್ಯಾರು ಈಗ ಆ ಫೋಟೋಗಳಲ್ಲಿ ಇರ್ತಕ್ಕಂಥ ಅವರ ಅಲ್ವಾ ಅಂತ ನಿಮಗೂ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗ್ತದೆ. ಆದರೂ ಕೂಡ ಸಚಿವರು ಒಂದು ಹೆಜ್ಜೆ ಮುಂದೆ ಹೋಗಿ, ಕಾನೂನು ಎಲ್ರಿಗೂ ಒಂದೇ, ಇವ್ರನ್ನ ಯಾರೇ ಆಗಿರಲಿ ಕೂಡ ನಮ್ಮವರಾಗಿರಲಿ ಅವರವರಾಗಿರಲಿ ಯಾರೇ ಆಗಿದ್ದರೂ ಕೂಡ ಅವ್ರನ್ನ ಬಂಧಿಸಬೇಕು, ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಾಗತ ಹೇಳ್ತೀವಿ, ಅವ್ರಿಗೆ ಧನ್ಯವಾದಗಳು ಕೂಡ ಹೇಳ್ತೀವಿ. ಕೊಂಡೇ ಬಂದರು ಆದರೆ ಅವರೇನೂ ಮಾಡಲಿಲ್ಲ. ಇವತ್ತು ಒಂದು ದೊಡ್ಡ ಘಟನೆ ಇವತ್ತು ನಡೆದಿದೆ. ಆದರೆ ಇವತ್ತು ಇಂಥ ಘಟನೆಗಳೆಲ್ಲ ನಡೀಬೇಕು ಅಂದರೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು ಈ ಹಿಂದೆ. ಇವತ್ತು IPL ದಂಧೆ ಹೆಚ್ಚಾಗಲಿಕ್ಕೆ, ಮಟಗ ಹೆಚ್ಚಾಗಲಿಕ್ಕೆ, ಇವತ್ತು ರೌಡಿ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ, ಈ ಇದ್ಯಾವುದು ಈ ಒಂದಂಕಿ ಲಾಟ್ರಿ ಹೆಚ್ಚಾಗಲಿಕ್ಕೆ, ಇವತ್ತೆಲ್ಲ ಇವತ್ತು ಇಸ್ಪೀಟ್ ಅಡ್ಡೆಗಳು ಹೆಚ್ಚಾಗೋದಕ್ಕೆ ಆ ಪೊಲೀಸ್ ಇನ್ಸ್ಪೆಕ್ಟ್ರೇ ಮಹಾ ಪೋಷಕನಾಗಿದ್ದ. ಇವತ್ತಿಲ್ಲ ಇಲ್ಲಿ, ಆದರೆ ಅದು ಮುಂದುವರಿತಾ ಬಂದಿದೆ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಈ ಘಟನೆ ಏನು ನಡೆದಿದೆ ಚಿಂತಾಮಣಿ ನಗರದಲ್ಲಿ, ಭೀಕರವಾಗಿ ಇವತ್ತು ಮಾರಣಾಂತಿಕ ಹಲ್ಲೆ ನಡೆದಿದೆ. ಇವತ್ತು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇನಿದ್ದಾರೆ, ಇವರು ಭಾಳ ದೊಡ್ಡ ಮೇಧಾವಿಗಳು, ಭಾಳ ದೊಡ್ಡ ಬುದ್ಧಿವಂತರ ಥರ ಮಾತುಗಳಲ್ಲಿದ್ದಾರೆ ಅಷ್ಟೇ. ಆದರೆ ಇಂಥ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ. ಅವರು IPS ಅಧಿಕಾರಿಯಾಗಿ ಇವತ್ತು SP ಏನಿವತ್ತು ಮುಂದುವರಿಕೆ, ಇವತ್ತು ನಿಜವಾಗ್ಲೂ ಕೂಡ ಅನ್ಫಿಟ್ ಆಗಿದ್ದಾರೆ. ಇವತ್ತು ಯಾಕೆ ಅನ್ಫಿಟ್ ಆಗ್ತಾರೆ,
ಯಾವ ಸಂದರ್ಭದಲ್ಲಿ ಅನ್ಫಿಟ್ ಆಗ್ತಾರೆ, ನಾಲಾಯಕ್ ಆಗ್ತಾರೆ ಅಂತ ಹೇಳಿದ್ರೆ, ಯಾರು ಐ ಪಿ ಎಲ್ ದಂಧೆಯಲ್ಲಿ ಪಾಪದ ಹಣ ಸಂದಾಯ ಮಾಡಿಸ್ಕೊಳ್ತಾರೆ, ಇಸ್ಪೀಟ್ ಅಡ್ಡೆಯಿಂದ ಸಂದಾಯ ಮಾಡಿಸ್ಕೊಳ್ತಾರೆ, ಬೇರೆ ಬೇರೆ ರೌಡಿ ಚಟುವಟಿಕೆಗಳಲ್ಲಿ ಸೆಟಲ್ಮೆಂಟ್ಗಳು ಮಾಡಿಕೊಂಡು ಇಂಥ ಪಾಪದ ಹಣ ಸಂದಾಯ ಆಗ್ತದೆ, ಇಂಥ ಏಸಿಗೆ ತಿನ್ನೋಕೆ ಯಾವಾಗ ಪ್ರಾರಂಭ ಆಗ್ತದೆ ಆಗ ಯಾವ ಅಧಿಕಾರಿ ಮೇಲೆ ಕೂಡ ನಿಯಂತ್ರಣ ಇರೋದಿಲ್ಲ. ಬಹುಶಃ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಇವತ್ತು ನಮ್ಮ ನಗರ ಭಾಗದಲ್ಲಿ ಏನು ಇಂಥ ಒಂದು ಇನ್ಸಿಡೆಂಟ್ ನಡೆದಿದೆ, ಇವತ್ತು ಸಂಪೂರ್ಣವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಆಡಳಿತ ಸಂಪೂರ್ಣ ನಿಷ್ಕ್ರಿಯ ಇದೆ, ಅಪ್ರಯೋಜಕರಾಗಿದ್ದಾರೆ. ಇವತ್ತು ಜನ ಯಾವ ರೀತಿ ಭಯಭೀತರಾಗಿದ್ದಾರೆ, ಯಾವ ರೀತಿ ಜನ ಯಾವತ್ತು ಇವತ್ತು ಯಾಕಂದರೆ ಆಡು ಹಗಲಲ್ಲೇ ಸಾವಿರಾರು ಜನ ಇರತಕ್ಕಂಥ ಸ್ಥಳದಲ್ಲಿ ಇವತ್ತು ಕೆ ಜಿ ಎಫ್ನಿಂದ ಬಂದು ಯಾರೋ ಅಥವಾ ಆಂಧ್ರದಿಂದ ಯಾರೋ ಬಂದರು, ಕೆ ಜಿ ಎಫ್ನಿಂದ ಅಥವಾ ಆಂಧ್ರದಿಂದ ಯಾರಾದರೂ ಬಂದು ಬದುಕಲಿ, ನಾವ್ಯಾಡು ಬೇಡ ಅನ್ನೋದಿಲ್ಲ, ನಾವ್ಯಾರು ಕೂಡ ಬೇಡ ಅನ್ನೋದಿಲ್ಲ. ಆದರೆ ಸಾವಿರಾರು ಜನ ಇರ್ತಕ್ಕಂಥ ಕಡೆ ಲಾಂಗ್ಗಳನ್ನು ಬೀಸ್ತಾರೆ ಅಂತ ಹೇಳಿದರೆ ಇಲ್ಲಿ ಆಡಳಿತ ಏನಾಗಿದೆ? ಈ ತಾಲೂಕಿನಲ್ಲಿ ಈ ಹಿಂದೆ ನಡೆದಿಲ್ಲ ಅಂತ ಹೇಳಲ್ಲ, ಇವೆಲ್ಲ ಐ ಪಿ ಎಲ್ಲೂ ನಡೀತಾ ಇತ್ತು. ಆವತ್ತು ನಾನು ಹೇಳಿದ್ದೀನಿ ರೀ, ನಾನು ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಆಗಿದ್ದರೂ ಕೂಡ ರೌಡಿ ಚಟುವಟಿಕೆ ಯಾರು ಮಾಡ್ತಾರೆ ನಿಯಂತ್ರಣ ಮಾಡಲೇಬೇಕು. ಐ ಪಿ ಎಲ್ ದಂಧೆ ಮಾಡಿದ್ರೆ ಈ ಪಕ್ಷ ಪಂಗಡ ಧರ್ಮ ಜಾತಿ ನೋಡಬಾರ್ದು, ನಿಯಂತ್ರಣ ಮಾಡಲೇಬೇಕು. ಇಸ್ಪೀಟ್ ಅಡ್ಡೆಗಳು, ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಮುಲಾಜಿಲ್ದಿದೆ, ನೀವು ಕಠಿಣ ಕ್ರಮ ತಗೊಳ್ಬೇಕು ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದೆ, ಅವಾಗಲೂ ನಡೀತಾ ಇತ್ತು. ಆದರೆ ಅದರ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಇವತ್ತಾಗಿದೆ, ಮತ್ತು ದೊಡ್ಡ ಮಟ್ಟದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಮತ್ತು ಇವತ್ತು ಇಂಥ ಭೀಕರವಾಗಿ ಮಾರಣಾಂತಿಕ ಹಲ್ಲೆಗಳನ್ನು ಪಾಪದ ಹಣದಿಂದ ಮದ ನೆತ್ತಿಗೇರಿ ಸಾರ್ವಜನಿಕರ ಮಧ್ಯದಲ್ಲಿ, ಸಾವಿರಾರು ಜನರು ಇರ್ತಕ್ಕಂಥ ಸಾರ್ವಜನಿಕರ ಮಧ್ಯದಲ್ಲಿ ಚಿಂತಾಮಣಿ ನಗರದಲ್ಲಿ ಇವತ್ತು ಲಾಂಗ್ಗಳನ್ನು ಬೀಸ್ತಾರೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಸತ್ತೋಗಿದೆ. ಇಲ್ಲಿನ ಎಸ್ ಪಿ ಅವರು ನಿಷ್ಕ್ರಿಯರು, ಅಪ್ರಯೋಜಕರು, ಏಸಿಗೆ ತಿಂದಂಥವರು. ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕೂಡಲೇ ಇವರನ್ನು ವರ್ಗಾವಣೆ ಮಾಡಬೇಕು. ಇಂಥ ದುಷ್ಟ ಅಧಿಕಾರಿಗಳಿದ್ರೆ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ. ಗೃಹ ಸಚಿವರು ಒಳ್ಳೆಯವರಿದ್ದಾರೆ, ಪರಮೇಶ್ವರ್ ಅವ್ರಿಗೂ ನಾನು ಮಾತನಾಡ್ತೇನೆ, ದೂರವಾಣಿಯಲ್ಲೂ ಕೂಡ ಮಾತನಾಡ್ತೇನೆ, ತಮ್ಮ ಮೂಲಕ ಕೂಡ ಸರ್ಕಾರ ಕಣ್ಬಿಟ್ಟು ನೋಡಬೇಕು ಇಲ್ಲೇನು ನಡೀತಾ ಇದೆ ಅಂತ. ಅಲ್ಲ, ಪೊಲೀಸ್ನವ್ರು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಒಂದೂವರೆ ವರ್ಷದಿಂದ. ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ, ಸರ್ ನಾವು ಈಗ ಐಡೆಂಟಿಫೈ ಮಾಡಿದೀವಿ, ನಮ್ಗೆ ಒಂದು ಮೂರು ಜನ ಯಾರು ಅನ್ನುವಂಥದ್ದು ಗೊತ್ತಾಗಿದೆ, ಹಿಡ್ಕೊಂಡು ಬರ್ತೀವಿ ಸರ್ ಅಂತ ಹೇಳಿದ್ದಾರೆ. ಹಿಡ್ಕೊಂಡು ಬರೋದು ದೊಡ್ಡದಲ್ಲ, ಆದರೆ ಇಂಥ ಘಟನೆಗಳು ಯಾಕೆ ಆಗಬೇಕು ಅಂತ ಯಾವಾಗ, ನಾನು ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೇರವಾಗಿ ಹೇಳ್ತೇನೆ, ಯಾವ ಪೊಲೀಸ್ ಅಧಿಕಾರಿಗಳು ಏಸಿಗೆ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಇಂಥ ಘಟನೆಗಳು ನಡೆಯುತ್ತೆ. ಅಲ್ಲಿವರೆಗೂ ಏನು ಮಾಡೋಕ್ಕಾಗೋದಿಲ್ಲ, ಏಸಿಗೆ ತಿನ್ನುವಂಥವ್ರು ಇಲ್ಲಿಂದ ಹೋಗ್ಬೇಕು, ಈ ಜಿಲ್ಲೆಯಿಂದ ತೊಲಗಬೇಕು. ಏಸಿಗೆ ತಿನ್ನುವಂಥವ್ರು ಯಾರೇ ಆಗಿರಲಿ, ಅದು ರಾಜಕಾರಣಿಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಇಂಥ ಘಟನೆಗಳು ನಡೆಯುವಂಥದ್ದು ಜಾಸ್ತಿ ಆಗ್ತದೆ. ಹಾಗಾಗಿ ಇವತ್ತು ನಾನು ಎಸ್ ಪಿ ಅವರ ಆದಿಯಾಗಿ ಎಲ್ರಿಗೂ ಕೂಡ ನಾನು ಹೇಳ್ತೇನೆ, ಇವತ್ತು ನಾಳೆ ನಡೆದು ಯಾವಾಗ ಒಂದು ಬಂದ್ ಮಾಡ್ತಾರಂತೆ ಎಲ್ಲ ಸಂಘಟನೆಯವರು ಕೂಡ, ಆ ಸಂಘಟನೆಗಳು ಮಾಡುವಂಥ ಬಂದ್ಗೂ ಕೂಡ ಸಂಪೂರ್ಣವಾದಂಥ ಬೆಂಬಲ ಇರುತ್ತೆ. ಆ ಬಂದ್ ಆದ ನಂತರ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾ ಆಡಳಿತದ ವಿರುದ್ಧವಾಗಿ ಒಂದು ಪ್ರತಿಭಟನೆ ಹೋರಾಟವನ್ನು ಮಾಡುವಂಥದ್ದನ್ನು ಮಾಡ್ತೇವೆ ಖಂಡಿತ. ಈಗ ನಾನು ಈಗ ಅದನ್ನೇ ಹೇಳಿದ್ದು, ಈ ಹಿನ್ನೆಲೆ ಇದೆಲ್ಲ ಕೂಡ ಇದೆ. ಈಗ ಯಾರು ಆ ಮಂತ್ರಿಗಳ ಜೊತೆಯಲ್ಲಿ ಫೋಟೋಗಳಿದ್ದಾರೆ, ಯಾರು ಈಗ ಅವರು ಯಾರನ್ನು ಅರೆಸ್ಟ್ ಮಾಡ್ಕೊಂಡು ಬಂದರೆ ಅವ್ರು ಹೇಳ್ತಾರೆ, ಎಲ್ಲ ಹೇಳ್ತಾರೆ ಯಾರು. ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಐ ಪಿ ಎಲ್ ದಂಧೆ ಪಾಪದ ಹಣದಿಂದ ಇಂಥ ಕೃತ್ಯಗಳು, ರೌಡಿ ಚಟುವಟಿಕೆಗಳಿಂದ ಇಂಥ ಮಾರಣಾಂತಿಕ ಹಲ್ಲೆಗಳು, ಸಮಾಜಘಾತಕ ಶಕ್ತಿಗಳು, ಇಸ್ಪೀಟ್ ಅಡ್ಡೆಗಳು ನಡೆಸುವಂಥವರು, ಈ ಪಾಪದ ಹಣದಿಂದ ಇಂಥ ಮಾರಣಾಂತಿಕ ಹಲ್ಲೆಗಳು, ಅದು ಸಾರ್ವಜನಿಕರು ಸಾವಿರಾರು ಜನ ಇರತಕ್ಕಂಥ ಸ್ಥಳದಲ್ಲಿ ಇಂಥ ಲಾಂಗ್ಗಳನ್ನು ಬೀಸ್ತಾರೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಚಿಂತಾಮಣಿ ಇತಿಹಾಸದಲ್ಲಿ ನಡೆದಿರೋದು ಮೊದಲನೇ ಬಾರಿಗೆ. ಅದೇ ಇದು ಯಾರ್ಯಾರು ಕುಮ್ಮಕ್ಕಿದೆ ಎಲ್ಲ ಕೂಡ ಗೊತ್ತಿದೆ ಸಾರ್, ನಾನು ಹೇಳೋದೆಲ್ಲ ಇದು ಇದೆಲ್ಲ ಸಾರ್ವಜನಿಕರ ಹೇಳಿಕೆಗಳು, ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ.
ಈ ಸಂದರ್ಭದಲ್ಲಿ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಸಿನಾಪ್ಟಿ ಸ್ಟಾರ್ ನ್ಯೂಸ್ 1 ಕನ್ನಡ ಚಿಂತಾಮಣಿ.